ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿಸರ್ ಟೆಕ್ ಚಾನಲ್ಗೆ ಇವತ್ತಿನ ದಿನ ಬಂದ್ಬಿಟ್ಟು ಸೌತ್ ಫೇಸ್ಗಿರುವ ಒಂದು ಮನೆ ಪ್ಲ್ಯಾನನ್ನು ನೋಡೋಣ ಇದರಲ್ಲಿ ಪ್ಲಾನ್ ಜೊತೆಗೆ ನಾವು ಬೇಸ್ಮೆಂಟಲ್ಲಿ ಏನು ಮಿಸ್ಟೇಕ್ ಮಾಡ್ತಿದ್ದೇವೆ ಸೊ ಬೇಸ್ಮೆಂಟಲ್ಲಿ ಕಾಲಮ್ ಹಾಕೋ ಮುಂದ್ಗಡೆ ಏನು ಮಿಸ್ಟೇಕ್ ಮಾಡ್ತೀವಿ ಅನ್ನೋದನ್ನು ಇದರಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ

சைடிகடை ஒன் ஃபீட்டு முரு இன்ச்சு விட்டார் இடை ஒன்றீட்டீட்டு சோ அதே ரைட் சைடில் வந்துவிட்டு நமக்கு நியர் பை முருட் வரைக்கும் விட்டார சோ இதில் பண்ணிட்டு நமக்கு கார் பார்க்கிங் ஃபஸ்ட்டு கார் பார்க்கிங் கார் பார்க்கிங் வந்துவிட்டு நம்ம இல்ல இல்லை நமக்கு டென் ஃபீட் செவன் இன்ச்சு உத வந்துவிட்டு செவன்ட்டீன் ஃபீட் த்ரீ இஞ்சு சோ டென் ஃபீட் செவன் இஞ்சிகிட்டீன் ஃபீட் த்ரீ இன்ச்சு இது கார் பார்க்கிங்கு நெக்ஸ்ட் வந்துவிட்டு ஹால் ஆல் சைஜ்னா ஹேபிரட்டு ட்வெல் ஃபீட் சிக்ஸ் இன்ச்சு உத வந்துவிட்டு எயிட்டீன் ஃபீட் சிக்ஸ் இன்ச்சு இது ஹால் பந்துவிட்டு துட் சைஜே சோ இதர வித்து டைனிங் வாக்கத்த ப்ளான் சோ நெக்ஸ்ட் வந்துவிட்டு கிச்சன் சைஜு கிச்சன் சைஜ் வந்துவிட்டு செவன் ஃபீட் செவன் இஞ்சிகே

செவன் இன்ச் இது பாத்ரூம் சைஜு சோ இது ஹாலிந்த காமனாகி யூஸ் மாத்திர பாத்ரூமு நெக்ஸ்டு பெட்ரூம் என்ட்ரன்ஸ் சோ பெட்ரூம் சைஸ் பண் நமக்கு டொல் ஃபீட் த்ரீ இன்ச்சு டென் ஃபீட் சோ இது பெட்ரூம் சைஸு ஆமேலே அட்டாச் பாத்ரூம் அட்டாச் பாத்திரூம் சைஸ் வந்துவிட்டு நமக்கு ஃபோர் ஃபீட்டில் ஃபை ஃபீட் செவன் இஞ்சு இது வந்துட்டு அட்டாச் பாத்ரூம் இது பெட்ரூம் ಇಲ್ಲೇನಾಗಿದೆ ಅಂದರೆ ಈ ಸೈಜ್ ಇದಕ್ಕೆ ಅಂತ ನಿಮ್ಗೆ ಡೌಟ್ ಆಗ್ಬೋದು ಬಿಲೋ ಸ್ಟೇರ್ ಅಂತ ಕೊಟ್ಟಿದ್ದಾರೆ ಇಲ್ಲೇನಂದರೆ ಹೊರಗಡೆ ನಮ್ಮ ಕೇಸ್ ಹಾಕೋ ಮುಂದ್ಗಡೆ ಓನ್ಲಿ ತ್ರೀ ಫೀಟ್ ಮಾತ್ರ ತೊಗೊಂಡಿದ್ದಾರೆ ಯಾಕಂದರೆ ಇದು ಜಾಗ ಫುಲ್ಲಾಗಿ ಕವರ್ ಮಾಡಬೇಕು ಅದಕ್ಕೆ ಸೊ ಇಲ್ಲಿಂದ ತ್ರೀ ಫೀಟ್ ಜಾಗ ತೊಗೊಂಡು ಅಪ್ ಆಗ್ತಿದ್ವಿ ಮೇಲೆ ಅಪ್ ಆಗೋ ಮುಂದ್ಗಡೆ ಅದು ಬೆಡ್ರೂಮ್ ಒಳಗಡೆ ಬರುತ್ತೆ ಸೊ ಪ್ರೊಜೆಕ್ಷನ್ ಬಂದುಬಿಟ್ರೆ ಬೆಡ್ರೂಮಲ್ಲಿ ಗೊತ್ತಾಗುತ್ತೆ ಬಟ್ ಅದು ಅಷ್ಟೊಂದು ಗೊತ್ತಾಗಲ್ಲ ಇದೊಂದು ಒಂದು ಸ್ಥಳ ಉಳಿಸೋದಕ್ಕಾಗಿ ಚಿತ್ರ ಪ್ಲಾನ್ ಆಗಿದೆ ಸೊ ಅದು ಮೇಲೆ ಹತ್ತುವಾಗ ಇರುವ ಕೆಳಗಡೆ ಇರುವ ಜಾಗವೇ ಟ್ವೆಲ್ ಫೀಟ್ ತ್ರೀ ಇಂಚಿಗೆ ತ್ರೀ ಫೀಟ್ ಅಂದರೆ ಈ ತ್ರೀ ಫೀಟ್ ಇಲ್ಲಿ ಬರುತ್ತೆ ಯಾವಾಗಲೂ ಹೊರಗಡೆ ಹಾಕಿದಾಗ ಸಿಕ್ಸ್ ಫೀಟ್ ಹಾಕ್ತೀವಿ ತ್ರೀ ಫೀಟ್ ತ್ರೀ ಫೀಟು ಸೊ ಇಲ್ಲಿ ತ್ರೀ ಫೀಟ್ ತೊಗೊಂಡ್ಬಿಟ್ಟು ತ್ರೀ ಫೀಟ್ ಬಿಟ್ಟು ಮೇಲೆ ಹೋಗೋ ಮುಂದ್ಗಡೆ ಅದು ಬೆಡ್ರೂಮಲ್ಲಿ ಪ್ರೊಜೆಕ್ಷನ್ ಆಗುತ್ತೆ ಬಟ್ ಅದು ಲಿಟ್ಲ್ ಬಿಟ್ ಆಗುತ್ತೆ ಅದಕ್ಕೆ ಕವರ್ ಮಾಡಿಬಿಟ್ಟು ಪ್ಲ್ಯಾನ್ ಆಗಿ ಮಾಡ್ತಾಯಿದ್ದಾರೆ ಅದಕ್ಕೆ ಸೊ ಅದು ಗೊತ್ತಾಗೋದಿಲ್ಲ ಅದು

ಸೊ ನಾರ್ತ್ ಸೈಡು ರೈಟ್ ಸೈಡ್ ಕಾರ್ನರ್ಗೆ ಬೋರು ನಿಮ್ಗೆ ಈ ಬೋರ್ಗೆ ಅದಕ್ಕೆ ಹೊರಗಡೆ ಇದು ಯೂಸ್ ಮಾಡಲಿಕ್ಕೆ ಇಲ್ಲೊಂದು ಡೋರ್ ಇಟ್ಕೋಬೋದು ಹಾಲಿಂದ ಇಲ್ಲ ಅಂತಂದರೆ ಇದು ಬೇಡ ಅಂತಂದರೆ ನೀವು ಮೇನ್ ಡೋರಿಂದ ಯೂಸ್ ಮಾಡ್ಬೋದು ಈ ಸೈಡು ಸೊ ಇದು ಪ್ಲ್ಯಾನ್ ಫ್ರೆಂಡ್ಸ್ ಸೊ ನಿಮ್ಗೊಂದು ಹೇಳಿದಂಗೆ ಇದರಲ್ಲಿ ಬೇಸ್ಮೆಂಟಲ್ಲಿ ಏನು ತಪ್ಪು ಮಾಡ್ತೀವಿ ಅನ್ನೋದು ನಾವು ಇಂಡೀಸಲ್ಲಿ ತೊಗೊಂಡಾಗ ಇಂಜಿನಿಯರಿಗೆ ಕೊಡ್ಲಾರ್ದನ್ನೇ ನಾವೇ ಪ್ಲಾನ್ ಆಯ್ಕೆ ಮಾಡಿದಾಗ ಏನು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ಲು ಬೇಸ್ಮೆಂಟಲ್ಲಿ ಬೇಸ್ಮೆಂಟ್ಗೆ ನಾವು ಒಂದು ಎಷ್ಟೊಂದು ಎಂಟು ಕಾಲಮು ಹತ್ತು ಕಾಲಮು ಹನ್ನೆರಡು ಕಾಲಮು ಅಂತ ಹಾಕ್ತೀವಿ ಆ ಕಾಲಮ್ಗೆ ಒಂದು ಸೈಜ್ ಒಂದು ಕಾಲಮ್ಗೆ ಫೋರ್ ಬೈ ಫೋರ್ ಇಲ್ಲಂದ್ರೆ ಫೋರ್ ಬೈ ಫೈವ್ ಈ ಥರ ಡಿಗ್ ಮಾಡ್ತೀವಿ ನಾವು ಅಗಿತೀವಿ ಅದರಲ್ಲಿ ಏನಾಗುತ್ತಂದರೆ ನಮಗೆ ಕಾಲಮ್ ಇಲ್ಲಿ ಬರುತ್ತಂದರೆ ಸೊ ಇಲ್ಲಿಂದ ನಾವು ಬಿಟ್ಟಿರೋದು ಸ್ಥಳ ಎಷ್ಟಂದರೆ ಒನ್ ಫೀಟ್ ತ್ರೀ ಇಂಚು ಪ್ಲಸ್ ಇದು ಒಂಬತ್ತು ಇಂಚು சோ இத ஒம்பத்தி இன்ச்சல் நால்வரு இன்ச்சு அந்த ப்ளஸ் இது ஒன் பாயிண்ட் செவன் இன்ச்சு ஆகை சென்ட்ரு கடையே டூ ஃபீட் இது டூ ஃபீட் போட்டது அல்லே மத்த நாலு இன்ச்சு சென்டர் சோ டூ பாயிண்ட் ஃபோர் இன்ச்சு விரை சோ இதே பிராப்ளம் ஆகல இது அந்த ஒன் ஃபீட் த்ரீ இன்ச்சு இல்லந்த ஃபோர் இன்ச்சு தோந்திரே ஒன் பாயிண்ட் செவன் இன்ச்சு ஆகை டூ ஃபீட் வரோதில் சோ இதரது டீட்டேல்ஸ் ஏதிர இல் நோடி இது வந்துவிட்டு சத்த சைஜது லாண்ட் இது காலம் கே

ಅವಾಗ ಏನಾಗುತ್ತೆ ಅಂದರೆ ಈ ನಾ ಫೋರ್ ಬೈ ಫೈವ್ ಫೀಟ್ ಹಾಕಿರುವ ರಾಡ್ಗಳು ಬಂದ್ಬಿಟ್ಟು ಈ ರೆಡ್ಜಲ್ಲೇ ನಿಂತುಬಿಡುತ್ತೆ ಕಾಲಮ್ ಬಂದುಬಿಟ್ಟು ಈ ಕಡೆ ಬರುತ್ತೆ ಈ ರಾಡ್ಗಳಿಗೆ ಸೆಂಟ್ರಾಗಿ ಕಾಲಮ್ ಇರೋದಿಲ್ಲ ಸೊ ಇದು ಒಂದು ಪ್ರಾಬ್ಲಮ್ ಸರಿ ಓಕೆ ಈ ಸೆಂಟ್ರಾಗಿ ತೊಗೋಣ ಈ ರಾಡುಗಳು ಈ ಕಡೆ ಸರಿಸೋಣ ಅಂತಂದರೆ ಈ ಕಡೆ ಪಕ್ಕದಲ್ಲಿ ಫ್ಲಾಟ್ ಇರುತ್ತೆ ಅವ್ರು ಏನು ಮಾಡ್ತಾರೆ ಕರೆಕ್ಟಾಗಿ ಒಂದು ಫೀಟ್ ಬಿಟ್ಟು ಅಂತಂದು ಅವರು ಬಿಟ್ಟು ಮಾಡಿದಾಗ ಅದು ಸಿಕ್ಸ್ ಫೀಟು ಬುನಾದಿ ತೆಗೆದಾಗ ನಮ್ಮದು ರಾಡ್ಸ್ ಎಲ್ಲ ಅವ್ರಿಗೆ ಟಚ್ ಆಗುತ್ತೆ ಇದು ಡಿಸ್ಟಬೆನ್ಸ್ ಸೊ ಕಾಲಮ್ ಹಾಕ್ ಹಾಕೋ ಮುಂದ್ಗಡೆ ನಮಗೇನೆಂದ್ರೆ ಈ ಕಡೆಯಿಂದ ಎರಡು ಫೀಟು ಈ ಕಡೆಯಿಂದ ಎರಡು ಫೀಟ್ ಅಂದಾಗ ನಾಲ್ಕು ಫೀಟ್ ನಾಲ್ಕು ಫೀಟಿಗೆ ಸೆಂಟ್ ಕರೆಕ್ಟಾಗಿ ಸೆಂಟರ್ ಸಿಗುತ್ತೆ ಸೊ ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಯಾಕಂದರೆ ಬೇಸ್ಮೆಂಟ್ ಈಸ್ ಇಂಪಾರ್ಟೆಂಟ್ ಅದೇ ಥರ ಸ್ಟ್ರೆಂತ್ ಸೊ ಇದೆಲ್ಲ ಯೋಚನೆ ಮಾಡಿ ಕಾಲಮ್ ಬಗ್ಗೆ ಡಿಸೈಡ್ ಮಾಡಿ ಅದೇ ಥರ ಕಾಲಮ್ ಬಂದುಬಿಟ್ಟು ಎಲ್ಲಿ ಲೋಡ್ ಜಾಸ್ತಿ ಅಪ್ಲೈ ಆಗುತ್ತೋ ಅಲ್ಲಿ ನಮಗೆ ಸಿಕ್ಸ್ಟೀನ್ ರಾಡ್ಸ್ ಅದೊಂದು ಆರು ರಾಡು ನಾಲ್ಕು ರಾಡು ಸಿಕ್ಸ್ಟೀನು ಟೂ ರಾಡು ಟ್ವೆಲ್ ಈ ಥರ ಹಾಕೊಂಡ್ಬಿಟ್ಟು ಮಾಡಿದರೆ ಚೆನ್ನಾಗಿರುತ್ತೆ ಸೊ ಇದು ಇಂಜಿನಿಯರ್ ಕನ್ಸಲ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ಸ್ಟ್ರಕ್ಚರಲ್ ತಗೊಂಡ್ಬಿಟ್ಟು ಮಾಡಿದ್ರು ಒಂದು ಬೆಸ್ಟ್ ಇದಾಗುತ್ತೆ ಬೇಸ್ಮೆಂಟ್ ಈಸ್ ಇಂಪಾರ್ಟೆಂಟು ಸೊ ಈ ಥರ ನಮ್ಮ ಆಗಿ ಮಾಡೋ ಒಂದುಗಡೆ ಲೇಬರ್ ಕಾಂಟ್ರಾಕ್ಟ್ ಮಾಡೋ ಒಂದುಗಡೆ ಈ ಥರ ತಪ್ಪು ಇರುತ್ತೆ ಸಣ್ಣ ಸಣ್ಣದು ಸೊ ಇದೆಲ್ಲ ನಾವು ನೋಡ್ಕೋಬೇಕು ಫ್ರೆಂಡ್ಸ್ ಸೊ ಇವತ್ತಿನ ದಿನ ಬಂದ್ಬಿಟ್ಟು ನಾವು ಸೌತ್ ಫೋಸಕ್ಕಿರೋ ಒಂದು ಮನೆ ಪ್ಲಾನನ್ನು ನೋಡಿದ್ದೀವಿ ಸೊ ಇದರಲ್ಲಿ ಸ್ಥಳ ಸ್ಥಳಗೊಳಿಸೋಕ್ಕಾಗಿ ಇಲ್ಲಿ ನಮಗೆ ಸ್ಟೇರ್ ಇದು ಒಂದು ತ್ರೀ ಫೀಟ್ ಮಾತ್ರ ತೊಗೊಂಡು ತ್ರೀ ಫೀಟ್ ಬೆಡ್ರೂಮ್ ಎಲ್ಲ ತೊಗೊಂಡಿರೋದು ಇದು ಒಂದಿದೆ ಸೊ ಅದೇ ಥರ ಹಾಲ್ ಎಲ್ಲ ದೊಡ್ಡದಾಗಿರೋದೆ ಸೊ ಸೈಡಿಗೆ ಬಂದುಬಿಟ್ಟು ನಮಗೆ ಲೈನ್ ಯೂಸ್ ಮಾಡಲಿಕ್ಕೆ ಟೂ ಫೀಟ್ ತ್ರೀ ಫೀಟ್ವರೆಗೆ ಬಿಟ್ಟಿದ್ದಾರೆ ಸೊ ಇದು ವಾಸ್ತು ಪ್ರಕಾರ ಸೈಜಸ್ಸು ಮೇಂಟೈನ್ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಈಸ್ಟ್ ಪ್ಲ್ಯಾನ್ ಮತ್ತು ನಾರ್ತ್ ಪ್ಲ್ಯಾನ್ ಬಗ್ಗೆ ವಿಡಿಯೋವನ್ನು ಹಾಕ್ತಾಯಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ